ಆತ್ಮೀಯ ಸ್ನೇಹಿತರಿಗೆ ಎಮ್ ಎನ್ ಎಸ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಐ ಎ ಎಸ್ ಕೆ ಎ ಎಸ್ ಎಫ್ ಡಿ ಎಸ್ ಡಿ ಎ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಾಮಾನ್ಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳು ಭಾಗ ಏಳು ಈ ವಿಡಿಯೋದಲ್ಲಿ ನಾವು ಈ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದಂತಹ ಪ್ರಮುಖ ಇಪ್ಪತ್ತು ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ದೇವೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಈ ವಿಡಿಯೋ ಇಷ್ಟ ಆದರೆ ನಿಮಗಿನ ಲೈಕ್ ಮಾಡಿ ಹಾಗೇನೆ ಇದ್ರ ಬಗ್ಗೆ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಪ್ಲೇ ಆದಂತಹ ಎಫ್ ಡಿ ಎ ಜನರಲ್ ಸೈನ್ಸ್ನಲ್ಲಿ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಈ ಹಿಂದಿನ ಆರು ವಿಡಿಯೋಗಳನ್ನು ನೀವು ನೋಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಥರ್ಮೋಸ್ಟ್ಯಾಟ್ ಎಂಬ ಉಪಕರಣವನ್ನು ಡ್ಯಾಶ್ಗಾಗಿ ಬಳಸಲಾಗುತ್ತದೆ ಥರ್ಮೋಸ್ಟ್ಯಾಟ್ ಎನ್ನುವುದು ಎರಡು ಗ್ರೀಕ್ ಪದಗಳಿಂದ ಉಂಟಾದ ಒಂದು ಪದ ಇದರಲ್ಲಿ ಥರ್ಮೋ ಎಂದರೆ ಹೀಟ್ ಉಷ್ಣ ಸ್ಟ್ಯಾಟೋಸ್ ಅಂದರೆ ಸ್ಟ್ಯಾಟಸ್ಕೋ ಅಂತ ಸ್ಥಿರವಾಗಿರೋದು ಅಂತ ಥರ್ಮೋಸ್ಟ್ಯಾಟ್ ಇದರ ಹೆಸರೇ ಸೂಚಿಸುತ್ತೆ ಉಷ್ಣವನ್ನು ಸ್ಥಿರವಾಗಿಡುವ ಉಪಕರಣ ನಮ್ಮ ದೇಹಕ್ಕೆ ಬಂದರೆ ನಮ್ಮ ದೇಹ ಒಂದು ಅಮೇಝಿಂಗ್ ಸೆಲ್ಫ್ ರೆಗ್ಯುಲೇಟರಿ ಸಿಸ್ಟಮನ್ನು ಹೊಂದಿದೆ ಸ್ವನಿಯಂತ್ರಣ ವಿಧಾನದ ಮೂಲಕ ವಾತಾವರಣದ ಉಷ್ಣತೆ ಎಷ್ಟೇ ಇದ್ದರೂ ನಮ್ಮ ದೇಹದ ಉಷ್ಣತೆಯನ್ನು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಸ್ಥಿರವಾಗಿಟ್ಟಿರುತ್ತೆ ಅದೇ ರೀತಿ ಇದು ಸಹಿತ ಸ್ವಯಂಚಾಲಿತವಾಗಿ ಸ್ಥಿರ ಉಷ್ಣತೆಯನ್ನು ಕಾಯ್ದುಕೊಳ್ಳಲು ಇದನ್ನು ಬಳಕೆ ಮಾಡ್ತಾರೆ ಇದರ ಕಾರ್ಯ ಹೇಗೆ ನಡೆಯುತ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಯಾವುದೇ ವಸ್ತುಗಳಾಗಿರಲಿ ಅವಕ್ಕೆ ಉಷ್ಣ ನೀಡಿದಾಗ ಅವು ತಮ್ಮ ಗಾತ್ರವನ್ನು ಹೆಚ್ಚಿಸಿಕೊಳ್ತವೆ ತಂಪು ಮಾಡಿದಾಗ ಅಂದರೆ ಅವುಗಳಲ್ಲಿರ್ತಕ್ಕಂಥ ಉಷ್ಣವನ್ನು ಹೊರೆ ತೆಗೆದಾಗ ಅವು ಗಾತ್ರವನ್ನು ಕಡಿಮೆ ಮಾಡಿಕೊಳ್ತವೆ ಅಂದರೆ ಕುಗ್ಗುತ್ತವೆ ಈ ಐಡಿಯಾವನ್ನು ಮೆಕ್ಯಾನಿಕಲ್ ಥರ್ಮೋಸ್ಟ್ಯಾಟ್ಗಳು ಯೂಸ್ ಮಾಡಿಕೊಂಡು ಒಂದು ಎಲೆಕ್ಟ್ರಿಕ್ ಮಂಡಲವನ್ನು ತೆರೆಯಲು ಮತ್ತು ಮುಚ್ಚಲು ಬಳಸ್ತವೆ ಇಂತಹ ಥರ್ಮೋಸ್ಟ್ಯಾಟ್ಗಳನ್ನು ಏರ್ ಕಂಡೀಷನರ್ ವಾಟರ್ ಹೀಟರ್ ಓವೆನ್ಸ್ ರೆಫ್ರಿಜರೇಟರ್ಗಳಲ್ಲಿ ಬಳಕೆ ಮಾಡ್ತಾರೆ ಎರಡನೇ ಪ್ರಶ್ನೆ ಕ್ರಯೋಜೆನಿಕ್ ಇಂಜಿನ್ಗಳು ಡ್ಯಾಶ್ನಲ್ಲಿ ಬಳಕೆ ಹೊಂದಿವೆ ಕ್ರಯೋಜೆನಿಕ್ ಇಂಜಿನ್ಗಳು ರಾಕೆಟ್ ಇಂಜಿನ್ ಇವು ಕ್ರಯೋಜೆನಿಕ್ ಇಂಧನಗಳು ಮತ್ತು ಆಕ್ಸಿಡೈಸರ್ಗಳನ್ನು ಬಳಸ್ತವೆ ಅಂದರೆ ಇದರ ಇಂಧನಗಳು ಅನಿಲಗಳು ಇವುಗಳನ್ನು ದ್ರವೀಕರಿಸಿ ಅತ್ಯಂತ ಕಡಿಮೆ ತಾಪದಲ್ಲಿ ಸಂಗ್ರಹಿಸಲಾಗಿರುತ್ತದೆ ಸಾಮಾನ್ಯವಾಗಿ ಬಳಕೆ ಮಾಡ್ತಕ್ಕಂತಹ ಇಂಧನ ಆಕ್ಸಿಡೈಸರ್ ದ್ರವರೂಪದ ಹೈಡ್ರೋಜನ್ ಇಂಧನವಾಗಿಯೂ ಮತ್ತು ದ್ರವ ಆಕ್ಸಿಜನನ್ನು ಆಕ್ಸಿಡೈಸರ್ ಆಗಿಯೂ ಬಳಸ್ತಾರೆ ಆಕ್ಸಿಜನನ್ನು ಮೈನಸ್ ನೂರ ಎಂಬತ್ತೈದು ಡಿಗ್ರಿ ಸೆಲ್ಸಿಯಸ್ನಲ್ಲಿ ದ್ರವ ರೂಪಕ್ಕೆ ಪರಿವರ್ತನೆಯನ್ನು ಮಾಡ್ತಾರೆ ಹಾಗೆ ಹೈಡ್ರೋಜನನ್ನು ಮೈನಸ್ ಇನ್ನೂರ ಐವತ್ತಾರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೈಡ್ರೋಜನ್ ದ್ರವರೂಪಕ್ಕೆ ಪರಿವರ್ತನೆ ಆಗುತ್ತದೆ ಭಾರತ ಕ್ರಯೋಜೆನಿಕ್ ತಂತ್ರಜ್ಞಾನ ಹೊಂದಿರತಕ್ಕಂಥ ಆರನೇ ದೇಶ ಇನ್ನು ಐದು ದೇಶಗಳು ಯು ಎಸ್ ಎ ರಷ್ಯಾ ಫ್ರಾನ್ಸ್ ಜಪಾನ್ ಮತ್ತು ಚೀನಾಗಳು ಆದ್ದರಿಂದ ಇದನ್ನು ಇದಕ್ಕೆ ಸರಿಯಾದ ಉತ್ತರ ರಾಕೆಟ್ ತಂತ್ರಜ್ಞಾನದಲ್ಲಿ ಕ್ರಯೋಜೆನಿಕ್ ಇಂಜಿನ್ಗಳನ್ನು ಬಳಕೆ ಮಾಡ್ತಾರೆ ಮೂರನೇ ಪ್ರಶ್ನೆ ಬಾರೋ ಮೀಟರ್ನಲ್ಲಿ ನೀರಿಗೆ ಬದಲಾಗಿ ಪಾದರಸದ ಬಳಕೆಗೆ ಆದ್ಯತೆ ನೀಡುತ್ತಾರೆ ಏಕೆಂದರೆ ಬಾರೋ ಮೀಟರ್ ವಾತಾವರಣದ ಒತ್ತಡವನ್ನು ಅಳೆಯುವುದಕ್ಕಾಗಿ ಬಳಕೆ ಮಾಡ್ತಾರೆ ನೀರಿಗೆ ಬದಲಾಗಿ ಪಾದರಸವನ್ನು ಬಳಕೆಗೆ ಆದ್ಯತೆ ನೀಡಲು ಕಾರಣಗಳು ಮೊದಲನೇದು ಪಾದರಸ ನೀರಿಗಿಂತ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದೆ ಅಂದರೆ ಇದು ನೀರಿಗಿಂತ ಹದಿಮೂರು ಪಾಯಿಂಟ್ ಐದು ಮೂರು ನಾಲ್ಕರಷ್ಟು ಸಾ ಅಧಿಕ ಸಾಂದ್ರತೆಯನ್ನು ಹೊಂದಿದೆ ಪಾದರಸದ ಬಾರೋ ಮೀಟರ್ನ ಉದ್ದ ಸೊನ್ನೆ ಪಾಯಿಂಟ್ ಏಳು ಆರು ಮೀಟರ್ ಇಷ್ಟು ಅಳತೆಯ ಬಾರೋ ಮೀಟರ್ನಿಂದ ನಾವು ವಾತಾವರಣದ ಒತ್ತಡವನ್ನು ಅಳತೆ ಮಾಡ್ಬೋದು ಅದೇ ಪಾದರಸದ ಬದಲಿಗೆ ನೀರನ್ನು ಬಳಕೆ ಮಾಡಿದರೆ ಪಾದರಸ ಬಾರೋ ಮೀಟರ್ಗಿಂತ ಹದಿಮೂರು ಪಾಯಿಂಟ್ ಐದು ಮೂರು ನಾಲ್ಕರಷ್ಟು ಉದ್ದದ ಭಾರೋ ಮೀಟರ್ ಅಂದರೆ ಸುಮಾರು ಹನ್ನೊಂದು ಮೀಟರ್ ಉದ್ದದ ಭಾರೋ ಮೀಟರ್ನ ಉಪಯೋಗಿಸ್ಕೊಂಡು ನಾವು ವಾತಾವರಣದ ಒತ್ತಡವನ್ನು ಅಳತೆ ಮಾಡಬೇಕಾಗ್ತದೆ ಇನ್ನು ಎರಡನೇ ಕಾರಣ ಪಾದರಸ ಅತಿ ಕಡಿಮೆ ವೇಪರ್ ಪ್ರೆಷರ್ ಬಾಷ್ಪೀಯ ಒತ್ತಡವನ್ನು ಹೊಂದಿದೆ ಇದರಿಂದ ವಾತಾವರಣದ ಒತ್ತಡ ಬದಲಾದಂತೆ ಇದರ ಅಳತೆಯು ಸಹಿತ ಬದಲಾಗುತ್ತಾ ಹೋಗುತ್ತದೆ ಹಾಗಾಗಿ ನಿಖರವಾಗಿ ಸರಿಯಾದ ಒತ್ತಡವನ್ನು ಅಳೆಯಲು ಸಹಾಯಕವಾಗುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಪಾದರಸವು ಹೆಚ್ಚಿನ ಸಾಂದ್ರತೆ ಮತ್ತು ಕಡಿಮೆ ಬಾಷ್ಪೀಯ ಒತ್ತಡವನ್ನು ಹೊಂದಿದೆ ಇನ್ನೂ ಹಲವು ಕಾರಣಗಳಿಗೆ ಬಂದರೆ ಇದರ ಘನೀಕರಣ ಬಿಂದು ಅಂದರೆ ಫ್ರೀಸಿಂಗ್ ಪಾಯಿಂಟ್ ಅತ್ಯಂತ ಕಡಿಮೆ ಇರುತ್ತದೆ ಉಷ್ಣತೆ ಸೊನ್ನೆ ಡಿಗ್ರಿಗಿಂತ ಕಡಿಮೆ ಇರುವ ಸಂದರ್ಭಗಳಲ್ಲೂ ಸಹಿತ ಪಾದರಸವನ್ನು ಬಳಕೆ ಮಾಡಿಕೊಂಡು ವಾತಾವರಣದ ಒತ್ತಡವನ್ನು ಅಳೆಯಬಹುದು ಇನ್ನು ನಾಲ್ಕನೇದಾಗಿ ಬಂದರೆ ಪಾದರಸ ಸುಲಭವಾಗಿ ಆವಿಯಾಗುವುದಿಲ್ಲ ನಾಲ್ಕನೇ ಪ್ರಶ್ನೆ ಜಗತ್ತಿನ ಕೆಲವು ಭಾಗಗಳಲ್ಲಿ ಅತಿ ಚಳಿಗಾಲದ ಸಮಯದಲ್ಲಿ ಸರೋವರದ ಮೇಲ್ಮೈ ಎಪ್ಪುಗಟ್ಟಿದ್ದು ಅದರ ಕೆಳಭಾಗದಲ್ಲಿ ನೀರಿರುತ್ತದೆ ತಳಮಟ್ಟದಲ್ಲಿ ಎಪ್ಪುಗಟ್ಟುವಿಕೆ ಆಗದಿರಲು ಕಾರಣ ಶೀತ ಪ್ರದೇಶಗಳಲ್ಲಿ ವಾತಾವರಣದ ಉಷ್ಣತೆಯು ಸೊನ್ನೆ ಡಿಗ್ರಿಗಿಂತ ಕಡಿಮೆ ಇರುತ್ತದೆ ಇದರಿಂದ ಕೆರೆ ಸರೋವರ ನದಿ ಮತ್ತು ಸಮುದ್ರದ ನೀರು ಮೇಲ್ಭಾಗದಲ್ಲಿ ಘನೀಭವಿಸಿ ಮಂಜುಗಡ್ಡೆ ಆಗುತ್ತದೆ ಈ ಮಂಜುಗಡ್ಡೆ ಇದು ಒಂದು ಉಷ್ಣ ನಿರೋಧಕ ಇದರ ವಾಹಕತೆ ಕಡಿಮೆ ಇರುವುದರಿಂದ ಆ ಮಂಜುಗಡ್ಡೆಯ ಕೆಳಗಿನ ಪದರದ ನೀರು ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇರುತ್ತದೆ ಇದರಿಂದಾಗಿ ಮೀನು ಮತ್ತಿತರ ಜಲಜೀವಿಗಳು ವಾತಾವರಣದ ಉಷ್ಣತೆ ಸೊನ್ನೆ ಡಿಗ್ರಿ ಕುಸಿದಾಗಲೂ ಸಹಿತ ಜೀವಂತವಾಗಿರುತ್ತವೆ ಆದ್ದರಿಂದ ಸರಿಯಾದ ಉತ್ತರ ಹಿಮದ ವಾಹಕತೆ ಕಡಿಮೆ ಇರುತ್ತದೆ ಐದನೇ ಪ್ರಶ್ನೆ ಡೈನಮೊ ಕಂಡುಹಿಡಿದ ವಿಜ್ಞಾನಿ ಡೈನಮೊ ಕಂಡುಹಿಡಿದ ವಿಜ್ಞಾನಿ ಮೈಕಲ್ ಪ್ಯಾರಡೆ ಇವರ ಇತರ ಸಂಶೋಧನೆಗಳೆಂದರೆ ಮೋಟಾರ್ ವಿದ್ಯುತ್ ಕಾಂತೀಯ ಪ್ರೇರಣೆ ವಿದ್ಯುತ್ ವಿಭಜನೆಯ ನಿಯಮಗಳು ಬೆಂಜಿನ ಆವಿಷ್ಕಾರ ಇನ್ನು ಗೆಲಿಲಿಯೋ ದೂರದರ್ಶಕವನ್ನು ಕಂಡುಹಿಡಿತಾರೆ ಗುರುಗ್ರಹದ ನಾಲ್ಕು ಉಪಗ್ರಹಗಳಾದಂಥ ಅಯೋ ಯುರೋಫಾ ಗ್ಯಾನಿಮೆಡಾ ಕ್ಯಾಲಿಸ್ಟೋಗಳನ್ನು ಸಹಿತ ಕಂಡುಹಿಡಿತಾರೆ ಇನ್ನು ಆಲ್ಫ್ರೆಡ್ ನೋಬೆಲ್ರವರು ಡೈನಮೀಟರ್ನ ಕಂಡುಹಿಡಿತಾರೆ ಥಾಮಸ್ ಅಲ್ವಾ ಎಡಿಸನ್ ರವರು ಎಲೆಕ್ಟ್ರಿಕ್ ಬಲ್ಬ್ ಗ್ರಾಮಫೋನ್ಗಳನ್ನು ಕಂಡುಹಿಡಿತಾರೆ ಆರನೇ ಪ್ರಶ್ನೆ ಕ್ಷಾ ಕಿರಣ ಕಂಡುಹಿಡಿದ ವಿಜ್ಞಾನಿ ವಿಲ್ ಹೆಲ್ಮ್ ರಾಂಟೆಜನ್ ಇವರು ಕ್ಷಾಕಿರಣವನ್ನು ಕಂಡುಹಿಡಿತಾರೆ ಮಾರ್ಕೋನಿಯವರು ರೇಡಿಯೋವನ್ನು ಕಂಡುಹಿಡಿದ್ರೆ ಉಷ್ಣ ಎಂಜಿನ್ಗಳನ್ನು ಅಭಿವೃದ್ಧಿಪಡಿಸಿ ಕೈಗಾರಿಕಾ ಕ್ರಾಂತಿಗೆ ನಾಂದಿ ಆಡಿದವರು ಜೇಮ್ಸ್ ವ್ಯಾಟ್ ಗುರುತ್ವ ನಿಯಮ ಚಲನೆಯ ನಿಯಮಗಳು ಬೆಳಕಿನ ಬಗ್ಗೆ ಹೆಚ್ಚಿನ ಸಂಶೋಧನೆಗಳನ್ನು ಮಾಡಿದಂಥ ವಿಜ್ಞಾನಿ ಸರ್ ಐಸಾಕ್ ನ್ಯೂಟನ್ ಏಳನೇ ಪ್ರಶ್ನೆ ಸೌರವ್ಯೂಹದಲ್ಲಿರುವ ಅತಿ ಪ್ರಜ್ವಲ ಗ್ರಹ ಯಾವುದು ಶುಕ್ರ ಗ್ರಹ ಸೌರವ್ಯೂಹದ ಎರಡನೇ ಗ್ರಹ ಜನರು ಇದಕ್ಕೆ ಸಂಜೆ ನಕ್ಷತ್ರ ಬೆಳಗಿನ ನಕ್ಷತ್ರ ಬೆಳ್ಳಿ ಚುಕ್ಕಿ ಅಂತೆಲ್ಲ ಕರೀತಾರೆ ಹಾಗಾಗಿ ಸರಿಯಾದ ಉತ್ತರ ಶುಕ್ರಗ್ರಹ ಇದನ್ನು ಆಕಾಶದಲ್ಲಿ ಸುಲಭವಾಗಿ ಉಚ್ಚಿಸಬಹುದು ಸೂರ್ಯಾಸ್ತದ ಹೊತ್ತಿಗೆ ಪಶ್ಚಿಮ ದಿಗಂತದ ಬಳಿ ಹಾಗೂ ಸೂರ್ಯೋದಯಕ್ಕಿಂತ ಮೊದಲು ಪೂರ್ವ ದಿಕ್ಕಿನಲ್ಲಿ ಸಹಿತ ಇದನ್ನು ಕಾಣಬಹುದು ಎಂಟನೇ ಪ್ರಶ್ನೆ ಎಲೆಕ್ಟ್ರಿಕ್ ಹೀಟರ್ನಲ್ಲಿ ಬಳಸುವ ವಸ್ತು ಇದಕ್ಕೆ ಸರಿಯಾದ ಉತ್ತರ ನೈಕ್ರೋಮ್ ಈ ನೈಕ್ರೋಮ್ ಅನ್ನುವುದು ಒಂದು ಮಿಶ್ರ ಲೋಹ ಇದರಲ್ಲಿ ಎಂಬತ್ತು ಶೇಕಡ ನಿಕ್ಕಲ್ ಇಪ್ಪತ್ತು ಶೇಕಡ ಕ್ರೋಮಿಯಂ ಇರುತ್ತದೆ ಹಾಗೆ ಇದರ ಗುಣಗಳಿಗೆ ಬಂದರೆ ಇದು ಅಧಿಕ ವಿದ್ಯುತ್ ರೋಧವನ್ನು ಹೊಂದಿರುತ್ತದೆ ನೈಕ್ರೋಮ್ ಬಹಳ ಬೇಗನೆ ಹೀಟ್ ಆಗುತ್ತದೆ ಹಾಗೂ ಇದರ ಕರಗುವ ಬಿಂದು ಅತಿ ಹೆಚ್ಚಿರುತ್ತದೆ ಇದರಿಂದ ಇದು ಬಹಳ ಕಾಲ ಬಾಳಿಕೆ ಬರುತ್ತದೆ ಹಾಗಾಗಿ ಇದನ್ನು ಎಲೆಕ್ಟ್ರಿಕ್ ಹೀಟರ್ಗಳಲ್ಲಿ ಬಳಕೆ ಮಾಡ್ತಾರೆ ಒಂಬತ್ತನೇ ಪ್ರಶ್ನೆ ಅಲೆಕ್ಸಾಂಡರ್ ಗ್ರಾಹಂಬೆಲ್ ಕಂಡುಹಿಡಿದಿದ್ದು ಅಲೆಕ್ಸಾಂಡರ್ ಗ್ರಾಂಬರ್ ಅವರು ಟೆಲಿಫೋನನ್ನು ಕಂಡುಹಿಡಿತಾರೆ ಇನ್ನು ರೇಡಿಯೋವನ್ನು ಅವರು ಕಂಡುಹಿಡಿದರೆ ಜೆ ಎಲ್ ಬೇ ಎರಡ್ರವರು ಟೆಲಿವಿಷನನ್ನು ಕಂಡುಹಿಡಿತಾರೆ ಜೇಮ್ಸ್ ವ್ಯಾಟ್ ಅವರು ಅಭಯಂತ್ರವನ್ನು ಕಂಡುಹಿಡಿತಾರೆ ಹತ್ತನೇ ಪ್ರಶ್ನೆ ಜ್ಯೋತಿರ್ವರ್ಷ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಆಕಾಶಕಾಯಗಳಾದಂತಹ ನಕ್ಷತ್ರಗಳ ದೂರವನ್ನು ಜ್ಯೋತಿರ್ವರ್ಷ ಎಂಬ ಮಾನದಿಂದ ವ್ಯಕ್ತಪಡಿಸ್ತಾರೆ ಒಂದು ಜ್ಯೋತಿರ್ವರ್ಷ ಎಂದರೆ ಬೆಳಕು ಒಂದು ವರ್ಷದಲ್ಲಿ ಚಲಿಸಿದ ದೂರ ಅಂದರೆ ಬೆಳಕು ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಹೀಗೆ ಅದು ಒಂದು ವರ್ಷ ಎಷ್ಟು ದೂರ ಚಲಿಸುತ್ತೋ ಆ ದೂರವನ್ನು ನಾವು ಒಂದು ಜ್ಯೋತಿರ್ವರ್ಷ ಎಂದು ಕರೀತೇವೆ ಇದು ಸುಮಾರು ಒಂಬತ್ತು ಪಾಯಿಂಟ್ ನಾಲ್ಕು ಆರು ಸೊನ್ನೆ ಏಳು ಎಂಟು ಹತ್ತರ ಗಾತ ಹನ್ನೆರಡು ಕಿಲೋಮೀಟರ್ ಆಗುತ್ತದೆ ಹಾಗಾಗಿ ಸರಿಯಾದ ಉತ್ತರ ದೂರ ಹನ್ನೊಂದನೇ ಪ್ರಶ್ನೆ ಪ್ರೆಷರ್ ಕುಕ್ಕರ್ ಅಕ್ಕಿಯನ್ನು ವೇಗವಾಗಿ ಬೇಯಿಸುತ್ತದೆ ಏಕೆಂದರೆ ಪ್ರೆಷರ್ ಕುಕ್ಕರ್ನಲ್ಲಿ ಮೇಲಿನ ಮುಚ್ಚಳದಲ್ಲಿರುವ ಭಾರದ ಮೂಲಕ ಆವಿ ಹೊರ ಹೋಗುವುದನ್ನು ತಡೆಯುವುದರಿಂದ ಕುಕ್ಕರಿನ ಒಳಗೆ ನೀರಿನ ಕುದಿಯುವ ಬಿಂದು ಹೆಚ್ಚುತ್ತದೆ ಅಂದರೆ ಕುಕ್ಕರ್ನ ಒಳಗಡೆ ಇರತಕ್ಕಂಥ ಹೆಚ್ಚಿನ ಒತ್ತಡದಲ್ಲಿ ನೀರಿನ ಕುದಿಯುವ ಬಿಂದು ಇನ್ನೂರ ಹನ್ನೆರಡು ಡಿಗ್ರಿ ಫ್ಯಾರನೇಟ್ನಿಂದ ಇನ್ನೂರ ಐವತ್ತು ಡಿಗ್ರಿ ಫ್ಯಾರನೇಟ್ವರೆಗೆ ಹೆಚ್ಚುತ್ತದೆ ಹೀಗೆ ತಾಪಮಾನ ಹೆಚ್ಚೋದರಿಂದ ಆಹಾರ ಬೇಗನೆ ಬೇಯುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಹೆಚ್ಚಿನ ಒತ್ತಡವು ನೀರಿನ ಕುದಿಯುವ ಬಿಂದುವನ್ನು ಹೆಚ್ಚಿಸುತ್ತದೆ ಹನ್ನೆರಡನೇ ಪ್ರಶ್ನೆ ಕಾಂಕ್ರೀಟ್ ರಸ್ತೆಯ ಮೇಲೆ ನಡೆಯುವುದಕ್ಕಿಂತ ಮರಳು ರಸ್ತೆಯ ಮೇಲೆ ನಡೆಯುವುದು ಕಷ್ಟ ಏಕೆಂದರೆ ಘರ್ಷಣೆ ಎನ್ನುವುದು ಒಂದು ಬಲ ಇದು ಯಾವಾಗಲೂ ಚಲನೆಯನ್ನು ವಿರೋಧಿಸುತ್ತದೆ ಘರ್ಷಣಾ ಬಲದ ಪ್ರಮಾಣ ಎರಡು ಮೇಲ್ಮೈಗಳು ಎಷ್ಟು ಬಲವಾಗಿ ಒತ್ತಲ್ಪಟ್ಟಿವೆ ಹಾಗೂ ಎಷ್ಟು ನುಣುಪಾಗಿವೆ ಅಥವಾ ಎಷ್ಟು ಒರಟಾಗಿವೆ ಎಂಬ ಅಂಶಗಳನ್ನು ಅವಲಂಬಿಸಿ ಬದಲಾವಣೆಯಾಗುತ್ತದೆ ಘರ್ಷಣಾ ಬಲವು ನುಣುಪಾದ ಮೇಲ್ಮೈಗಳಲ್ಲಿ ಕಡಿಮೆ ಇದ್ದರೆ ಒರಟಾದ ಮೇಲ್ಮೈಗಳಲ್ಲಿ ಹೆಚ್ಚಾಗಿರುತ್ತದೆ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಮರಳು ಮತ್ತು ಕಾಲುಗಳ ನಡುವಿನ ಘರ್ಷಣೆ ಕಾಂಕ್ರೀಟ್ ಮತ್ತು ಕಾಲುಗಳ ನಡುವಿನ ಘರ್ಷಣೆಗಿಂತ ಹೆಚ್ಚಿರುತ್ತದೆ ಹದಿಮೂರನೇ ಪ್ರಶ್ನೆ ಸೌರವ್ಯೂಹದಲ್ಲಿ ಅತ್ಯಂತ ಸಾಂದ್ರವಾದ ಗ್ರಹ ಯಾವುದು ಕೊಟ್ಟಿರುವ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಭೂಮಿ ಅತ್ಯಂತ ಕಡಿಮೆ ಸಾಂದ್ರವಿರತಕ್ಕಂಥ ಗ್ರಹ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಶನಿ ಗ್ರಹ ಶನಿ ಗ್ರಹದ ಒಂದು ತುಣುಕನ ನಾವು ನೀರಿನಲ್ಲಿ ಹಾಕಿದಾಗ ಅದು ನೀರಿನ ಮೇಲೆ ತೇಲ್ತದೆ ಇದಕ್ಕೆ ಕಾರಣ ಶನಿಗ್ರಹದ ವಿಶಿಷ್ಟ ಗುರುತ್ವ ನೀರಿಗಿಂತಲೂ ಕಡಿಮೆ ಇರುತ್ತದೆ ಹದಿನಾಲ್ಕನೇ ಪ್ರಶ್ನೆ ಭಾರತದಿಂದ ಉಪಗ್ರಹಗಳನ್ನು ಒತ್ತೊಯ್ಯುವ ರಾಕೆಟ್ಗಳನ್ನು ಪೂರ್ವ ಕರಾವಳಿಯಿಂದ ಉಡಾಯಿಸಲಾಗುತ್ತದೆ ಕಾರಣವೇನೆಂದರೆ ಭೂಮಿಯ ಭ್ರಮಣೆಗೆ ನಾವು ಬಂದರೆ ನಾವು ಭೂಮಿಯ ಉತ್ತರ ಧ್ರುವದಿಂದ ನೋಡಿದಾಗ ಭೂಮಿ ವೈಸ್ ಅಂದರೆ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಭ್ರಮಿಸ್ತಾ ಇದೆ ಅಂದರೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ನಾವು ಭೂಮಿಯಿಂದ ನೋಡಿದಾಗ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾನೆ ಪಶ್ಚಿಮ ದಿಕ್ಕಿನಲ್ಲಿ ಅಸ್ತಮಿಸ್ತಾನೆ ಈಗ ನಾವು ಬಸ್ನಲ್ಲಿ ಹೊಂಟಿರುವಾಗ ಹೇಗೆ ಲೈಟಿಂಗ್ ಕಂಬ ಮರಗಳು ಮನೆಗಳು ನಾವು ಹೋಗುವ ದಿಕ್ಕಿಗೆ ವಿರುದ್ಧವಾಗಿ ಚಲಿಸ್ತವೆಯೋ ಹಾಗೆಯೇ ಕಾಯಗಳೆಲ್ಲವೂ ಸಹಿತ ಪೂರ್ವ ದಿಕ್ಕದಿಂದ ಪಶ್ಚಿಮದ ಕಡೆಗೆ ಸಾಕ್ತಾ ಇರ್ತವೆ ಇದರಿಂದ ನಾವು ತಿಳಿದುಕೊಳ್ಬೋದು ಭೂಮಿಯ ಭ್ರಮಣೆಯ ದಿಕ್ಕು ಪಶ್ಚಿಮದಿಂದ ಪೂರ್ವದ ಕಡೆಗೆ ಇನ್ನು ಎರಡನೇ ಪಾಯಿಂಟು ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆಲ್ಲ ಭ್ರಮಣ ವೇಗ ಕಡಿಮೆ ಆಗುತ್ತದೆ ಧ್ರುವದಲ್ಲಿ ಅದು ಸೊನ್ನೆ ಆಗಿರುತ್ತದೆ ಸಮಭಾಜಕ ವೃತ್ತದಲ್ಲಿ ಒಂದು ಗಂಟೆಗೆ ಸಾವಿರದ ಆರುನೂರು ಕಿಲೋಮೀಟರ್ ವೇಗದಲ್ಲಿ ಭ್ರಮಿಸಿದರೆ ಭೂಮಿ ಧ್ರುವ ಪ್ರದೇಶದಲ್ಲಿ ಸೊನ್ನೆ ಡಿಗಿ ಸೊನ್ನೆ ಆಗಿರುತ್ತದೆ ಉಪಗ್ರಹಗಳನ್ನು ಸಮಭಾಜಕ ವೃತ್ತದ ಬಳಿಯ ಜಾಗದಿಂದ ಅಂದರೆ ಪೂರ್ವ ದಿಕ್ಕಿನ ಕಡೆಗೆ ಉಡಾಯಿಸಿದಾಗ ಭೂಮಿಯ ಭ್ರಮಣ ವೇಗದಷ್ಟು ಪ್ರಾರಂಭಿಕ ವೇಗ ದೊರೆಯುತ್ತದೆ ಉದಾಹರಣೆಗೆ ನಾವು ಡಿಸ್ಕಸ್ ಥ್ರೋ ಮಾಡಬೇಕಾದ್ರೆ ಒಬ್ಬ ಅಥ್ಲೆಟ್ ವೃತಾಕಾರದಲ್ಲಿ ತಿರುಗಿ 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 ನಂತರ ಡಿಸ್ಕಸ್ ಥ್ರೋ ಮಾಡಿದಾಗ ಹೇಗೆ ವೆಲಾಸಿಟಿ ಹೆಚ್ಚಾಗುತ್ತದೋ ಹಾಗೇನೆ ಇದಕ್ಕೆ ಸರಿಯಾದ ಉತ್ತರ ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ಭ್ರಮಿಸುತ್ತದೆ ಆದ್ದರಿಂದ ಅದು ಉಪಗ್ರಹದ ವೆಲಾಸಿಟಿಯನ್ನು ಹೆಚ್ಚಿಸುತ್ತದೆ ಹದಿನೈದನೇ ಪ್ರಶ್ನೆ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ನಲ್ಲಿರುವ ನೀರನ್ನು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ಗೆ ಕಾಯಿಸಲಾಗಿದೆ ಅದರ ಗಾತ್ರವು ವಸ್ತುಗಳಿಗೆ ಉಷ್ಣ ನೀಡಿದಾಗ ಅವುಗಳ ಗಾತ್ರ ಹೆಚ್ಚಳವಾಗುತ್ತದೆ ಇದನ್ನು ನಾವು ಉಷ್ಣ ವ್ಯಾಕೋಚನೆ ಎಂದು ಕರಿತೇವೆ ನೀರಿಗೆ ಒಂದು ಅಸಾಮಾನ್ಯ ಸ್ವಭಾವವಿದೆ ನೀರಿಗೆ ಸೊನ್ನೆ ಡಿಗ್ರಿಯಿಂದ ನಾಲ್ಕು ಡಿಗ್ರಿಯವರೆಗೂ ನಾಲ್ಕು ಡಿಗ್ರಿ ಸೆಲ್ಸಿಯಸ್ವರೆಗೂ ಉಷ್ಣ ನೀಡಿದಾಗ ಅದರ ಗಾತ್ರ ಇಗ್ಗುವ ಬದಲು ಅದು ಗಾತ್ರ ಕುಗ್ಗುತ್ತದೆ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ನಂತರ ಅದು ವ್ಯಾಕೋಚನೆಗೊಳಗಾಗ್ತದೆ ನೀರಿನ ಈ ಗುಣವನ್ನು ನೀರಿನ ಅಸಂಬದ್ಧ ವಿಕಾಸ ಎಂದು ನಾವು ಕರಿತೇವೆ ಇದರಿಂದನೇ ಶೀತ ಪ್ರದೇಶದಲ್ಲಿ ವಾತಾವರಣದ ಉಷ್ಣತೆ ಸೊನ್ನೆ ಡಿಗ್ರಿಗಿಂತ ಕಡಿಮೆ ಇದ್ದಾಗೂ ಸಹಿತ ಕೆರೆ ಸರೋವರ ನದಿಯಲ್ಲಿ ಕೆಳಗಡೆ ಇರ್ತಕ್ಕಂಥ ಜಲಜೀವಿಗಳು ಜೀವಂತವಾಗಿರ್ತವೆ ಹಾಗಾಗಿ ಸರಿಯಾದ ಉತ್ತರ ಮೊದಲು ಕಡಿಮೆಯಾಗಿ ಅನಂತರ ಹೆಚ್ಚಾಗುತ್ತದೆ ಗಾತ್ರ ಹದಿನಾರನೇ ಪ್ರಶ್ನೆ ಕೆಳಗಿನ ವಿವರಗಳನ್ನು ಪರಿಶೀಲಿಸಿ ಎ ಅಲ್ಟ್ರಾಸಾನಿಕ್ಸ್ ಎಂದರೆ ಅತ್ಯಂತ ಕಡಿಮೆ ತರಂಗಾಂತರದ ಧ್ವನಿ ಅಲೆಗಳು ಬಿ ಅಲ್ಟ್ರಾಸಾನಿಕ್ಗಳು ನಿರ್ವಾತದಲ್ಲಿಯೂ ಪ್ರಯಾಣಿಸುತ್ತವೆ ಇಲ್ಲಿ ಶಬ್ದ ತರಂಗಗಳಲ್ಲಿ ಎರಡು ವಿಧ ಇದ್ದಾವೆ ಒಂದು ಕೇಳಿಸುವಂಥದ್ದು ಕೇಳಿಸಲಾರದಂಥದ್ದು ಮಾನವರ ಕಿವಿಗಳು ಇಪ್ಪತ್ತು ಅರ್ಡ್ಸ್ನಿಂದ ಇಪ್ಪತ್ತು ಸಾವಿರ ಅರ್ಡ್ಸ್ ಆವೃತ್ತಿಯ ಶಬ್ದವನ್ನು ಮಾತ್ರ ಕೇಳಿಸ್ಕೊಳ್ತವೆ ಇಪ್ಪತ್ತು ಸಾವಿರ ಹಡ್ಸ್ಗಿಂತ ಹೆಚ್ಚಿನ ಶಬ್ದ ತರಂಗಗಳು ಮಾನವನ ಕಿವಿಗೆ ಕೇಳಿಸುವುದಿಲ್ಲ ಇವುಗಳನ್ನು ನಾವು ಶ್ರವಣಾತೀತಗಳು ಎಂದು ಕರೆಯುತ್ತವೆ ಅಲ್ಟ್ರಾಸಾನಿಕ್ಸ್ ಅಂತ ಅಲ್ಟ್ರಾಸಾನಿಕ್ಸ್ಗಳು ಇಪ್ಪತ್ತು ಸಾವಿರ ಅಡ್ಜ್ಗಿಂತ ಹೆಚ್ಚಿನ ಆವೃತ್ತಿ ಹೊಂದಿರುವುದರಿಂದ ಅವುಗಳ ತರಂಗಾಂತರ ತರಂಗ ದೂರನೂ ಸಹಿತ ಅತ್ಯಂತ ಕಡಿಮೆ ಇರುತ್ತದೆ ಇನ್ನು ಎರಡನೇದು ಅಲ್ಟ್ರಾಸಾನಿಕ್ಗಳು ಶಬ್ದದ ತರಂಗಗಳು ಶಬ್ದ ಪ್ರಸಾರವಾಗುವುದಕ್ಕೆ ಮಾಧ್ಯಮ ಅವಶ್ಯಕತೆ ಇರುತ್ತದೆ ಯಾಕಂದರೆ ಇವು ಯಾಂತ್ರಿಕ ತರಂಗಗಳು ಮಾಧ್ಯಮ ಇಲ್ಲದೇ ಇವು ಚಲಿಸುವುದಿಲ್ಲ ಘನ ದ್ರವ ಅನಿಲ ಮುಂತಾದ ಮಾಧ್ಯಮಗಳಲ್ಲಿ ಮಾತ್ರ ಚಲಿಸ್ತವೆ ಆದರೆ ನಿರ್ವಾತದಲ್ಲಿ ಪ್ರಯಾಣಿಸುವುದಿಲ್ಲ ಆದ್ದರಿಂದ ಸರಿಯಾದ ಉತ್ತರ ಏ ಮಾತ್ರ ಸರಿ ಹದಿನೇಳನೇ ಪ್ರಶ್ನೆ ರೇಡಿಯೋ ವಿಕಿರಣ ಮೂಲ ವಸ್ತು ರೇಡಿಯಂ ಕಂಡುಹಿಡಿದ ವಿಜ್ಞಾನಿ ಯಾರು ರೇಡಿಯಂನನ್ನು ಕಂಡುಹಿಡಿದಂಥ ವಿಜ್ಞಾನಿ ಮೇರಿ ಕ್ಯೂರಿ ಹದಿನೆಂಟನೇ ಪ್ರಶ್ನೆ ಶಬ್ದವು ಈ ಕೆಳಗಿನ ಯಾವುದರ ಮುಖಾಂತರ ವೇಗವಾಗಿ ಚಲಿಸುತ್ತದೆ ಶಬ್ದವು ಒಂದು ಯಾಂತ್ರಿಕ ತರಂಗ ಶಬ್ದ ಪ್ರಸಾರವಾಗುವುದಕ್ಕೆ ಮಾಧ್ಯಮ ಬೇಕೇ ಬೇಕು ಮಾಧ್ಯಮವಿಲ್ಲದೆ ಅಂದರೆ ನಿರ್ವಾಸದಲ್ಲಿ ಶಬ್ದ ಪ್ರಸಾರ ಆಗುವುದಿಲ್ಲ ಇನ್ನು ಘನ ದ್ರವ ಅನಿಲಗಳಲ್ಲಿ ಬಂದರೆ ಘನ ಮಾಧ್ಯಮದಲ್ಲಿ ಶಬ್ದದ ವೇಗ ಗರಿಷ್ಠವಾಗಿದ್ದರೆ ಅನಿಲ ಮಾಧ್ಯಮದಲ್ಲಿ ಶಬ್ದದ ವೇಗ ಕನಿಷ್ಠವಾಗಿರುತ್ತದೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಮಾಧ್ಯಮ ಅಂದರೆ ಉಕ್ಕು ಆದ್ದರಿಂದ ಉಕ್ಕಿನಲ್ಲಿ ವೇಗವಾಗಿ ಶಬ್ದ ಚಲಿಸುತ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಈ ಧೂಮಕೇತುಗಳಲ್ಲಿ ಯಾವುದು ಪ್ರತಿ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಧೂಮಕೇತುಗಳು ಸೌರ ಮಂಡಲದ ಅತ್ಯಂತ ದೂರದ ಸದಸ್ಯರು ಧೂಮಕೇತುಗಳಿಗೆ ಅವುಗಳನ್ನು ಕಂಡುಹಿಡಿದ ವಿಜ್ಞಾನಿ ಹೆಸರನ್ನು ಇಡಲಾಗಿದೆ ಮೊದಲು ಹ್ಯಾಲಿ ಧೂಮಕೇತುವನ್ನು ಗುರುತಿಸಿದ್ದು ಎಡ್ಮಂಡ್ ಹ್ಯಾಲಿ ಎಂಬ ಖಗೋಳಶಾಸ್ತ್ರಜ್ಞ ಅದಕ್ಕೆ ಅವರ ಹೆಸರನ್ನೇ ಇಡಲಾಗಿದೆ ಆದ್ದರಿಂದ ಸರಿಯಾದ ಉತ್ತರ ಹ್ಯಾಲಿ ಈ ಹ್ಯಾಲಿ ಧೂಮಕೇತು ಪ್ರತಿ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಎಂದು ಲೆಕ್ಕ ಹಾಕಿ ವಿವರಿಸ್ತಾರೆ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇದು ಭೂಮಿಯ ಸಮೀಪ ಹಾದು ಹೋಗಿತ್ತು ಇಪ್ಪತ್ತನೇ ಪ್ರಶ್ನೆ ಯಾವುದೇ ವಸ್ತುವಿನ ಭಾರ ಯಾವುದೇ ವಸ್ತುವಿನ ಭಾರ ಅಂದರೆ ತೂಕವು ವಸ್ತುವಿನ ರಾಶಿ ಮತ್ತು ಗುರುತ್ವ ವೇಗೋತ್ಕರ್ಷವನ್ನು ಅವಲಂಬಿಸಿರುತ್ತದೆ ತೂಕ ಈಸ್ ಈಕ್ವಲ್ ಟು ರಾಶಿ ಇಂಟು ಗುರುತ್ವ ವೇಗೋತ್ಕರ್ಷ ವೈಟ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಅಕ್ಸಲ್ರೇಷನ್ ಡ್ಯೂ ಟು ಗ್ರಾವಿಟಿ ಎಂ ಇಂಟು ಜಿ ವಸ್ತುವಿನ ರಾಶಿ ಎಲ್ಲ ಕಡೆ ಒಂದೇ ಆಗಿರುತ್ತದೆ ಆದರೆ ಗುರುತ್ವ ವೇಗೋತ್ಕರ್ಷದ ಬೆಲೆ ಎತ್ತರ ಹೆಚ್ಚಾದಂತೆ ಹೆಚ್ಚಾಗುತ್ತಾ ಹೋಗುತ್ತದೆ ಹಾಗೂ ಧ್ರುವ ಪ್ರದೇಶದಲ್ಲಿ ಸಮಭಾಜಕ ವೃತ್ತದ ಹತ್ತಿರದ ಪ್ರದೇಶಗಳಿಗಿಂತ ಹೆಚ್ಚಾಗಿರುತ್ತದೆ ಆದ್ದರಿಂದ ಯಾವುದೇ ವಸ್ತುವಿನ ಭಾರ ಧ್ರುವ ಮತ್ತು ಮೇರುಗಳಲ್ಲಿ ಅಂದರೆ ಎತ್ತರವಾದ ಸ್ಥಳಗಳಲ್ಲಿ ಹೆಚ್ಚಾಗಿರುತ್ತದೆ ಆತ್ಮೇರೆ ಇದುವರೆಗೂ ನಮ್ಮ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಹಾಗೇನೇ ಇದ್ರ ಬಗ್ಗೆ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಮುಂದಿನ ವೀಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು